ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಆ್ಯಂಡ್ ಇವತ್ತು ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ. 6:45 ಆಗ್ತಾ ಇದೆ ಟೈಮು. ಸೊ ಇವತ್ತು ಸಾನುಗೆ ಸ್ಕೂಲ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿಗೆ ನಾನು ಇಡ್ಲಿ ಚಟ್ನಿ ಮಾಡ್ತಾ ಇಲ್ಲ, ಸ್ಟಫ್ಡ್ ಇಡ್ಲಿ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಮಾಡಿ, ಇದನ್ನು ಲಾಂಗ್ ಬ್ಯಾಕ್ ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೆ. ಇವತ್ತು ಮತ್ತೊಂದು ಸಾರಿ ಮಾಡ್ತಾ ಇದ್ದೀನಿ. ಸ್ಟಫ್ಡ್ ಅಂದರೆ ಇದಕ್ಕೆ ನಾವು ಆಲೂ ಪಲ್ಯ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ನಾವು ಹೇಗೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಇದಕ್ಕೇನಂದರೆ ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕೋದಿಲ್ಲ, ರುಬ್ಬಿ ಹಾಕ್ಬಿಡ್ತೀನಿ. ಅದೊಂದೇ ಡಿಫ್ರೆನ್ಸು. ಮತ್ತು ಆಲೂಗೆಡ್ಡೆ ನಾವು ಫುಲ್ ಮ್ಯಾಶ್ ಮಾಡಿರೋದಿಲ್ಲ ಪಲ್ಯ ಮಾಡಬೇಕಾದ್ರೆ, ಸೊ ಸ್ವಲ್ಪ ಹಾಗೆ ಗಂಟು ಗಂಟು ಬಿಟ್ಟಿರ್ತೀವಿ. ಇದರಲ್ಲಿ ಫುಲ್ ಮ್ಯಾಶ್ ಮಾಡಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಸೇಮ್ ಪ್ರೊಸೀಜರು. ಸೊ ಬನ್ನಿ, ಇವತ್ತು ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಬೇಗ ತಿಂಡಿ ಮಾಡಿಬಿಟ್ಟು ಸಾನಿಗೆ ಸ್ಕೂಲ್ ಕಳಿಸಿ ಮತ್ತೆ ನಾನು ಕ್ಲೀನಿಂಗ್ ಶುರು ಮಾಡೋಣ ಅಂತ ಇದ್ದೀನಿ. ಅಂದರೆ ಆಲ್ರೆಡಿ ಶುರು ಮಾಡಿದ್ದೀನಿ, ಕಂಟಿನ್ಯೂ ಮಾಡೋದು. ಈಗ ಇಡ್ಲಿ ಬೇಯಿಸೋ ಟೈಮು. ಇಡ್ಲಿ ತಟ್ಟೆಗೆ ನಾನು ಒಂದು ಸ್ವಲ್ಪನೇ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪ್ಲೇಟ್ಗೂ ಸ್ವಲ್ಪನೇ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ನಲ್ವ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನೀಟಾಗಿ ಪಲ್ಯದ ಥರನೇ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಳ್ಬೇಕು. ನೆಕ್ಸ್ಟ್ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದು ಉಂಡೆ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಇದ್ರದ್ದು ಆಲೂಗೆಡ್ಡೆದು ಬೋಂಡ ಮಾಡ್ತೀವಿ ಅಂದರೂ ಕೂಡ ಸೇಮ್ ಪ್ರೊಸೀಜರೇ. ಅದಕ್ಕೆ ಕಡಲೆಬೇಳೆ ಒಂದು ಹಾಕಿರೋದಿಲ್ಲ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಈ ಪಲ್ಯಕ್ಕೆ ಹಾಕ್ತೀವಿ. ಸೊ ಈಗ ಅದು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಫ್ಲ್ಯಾಟ್ ಮಾಡಿಕೊಂಡು ನಾವು ಏನು ತಟ್ಟೆಯಲ್ಲಿ ಸ್ವಲ್ಪನೇ ಹಸಿಟ್ಟು ಹಾಕಿದ್ವಿ ಅಲ್ವಾ, ಅದ್ರ ಮೇಲ್ಗಡೆ ಮಧ್ಯಕ್ಕೆ ಇಡ್ತಾ ಇದ್ದೀನಿ. ಜಸ್ಟ್ ನಾವು ಹಸಿಟ್ಟು ಹಾಕ್ದೇ ಈ ಪಲ್ಯ ಇಟ್ಬಿಟ್ರೆ ತಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಪಲ್ಯ. ಅದಕ್ಕೆ ಮೇಲ್ಗಡೆಯಿಂದ ಕವರ್ ಆಗಲಿ ಅಂದ್ಬಿಟ್ಟು ಮೊದಲು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಅದಾದಮೇಲೆ ಇದ್ರ ಮೇಲೆ ಇಡ್ತಾ ಇರೋದು. ಇಟ್ಟು ಆದಮೇಲೆ ಮತ್ತೆ ನಾವು ಇದನ್ನು ಹಸಿಟ್ಟು ಹಾಕ್ಬಿಟ್ಟು ಕವರ್ ಮಾಡಬೇಕು. ಸೊ ನಾವು ಯೂಶ್ವಲಿ ಏನು ಇಡ್ಲಿ ಮಾಡ್ತೀವೋ ಅದಕ್ಕಿಂತ ಇದು ಇಡ್ಲಿ ಕ್ವಾಂಟಿಟಿ ಕಡಿಮೆ ಬರುತ್ತೆ, ಯಾಕಂದರೆ ಮಧ್ಯ ಪಲ್ಯ ಇರೋದ್ರಿಂದ. ಇದಕ್ಕೆ ಚಟ್ನಿ ಬೇಕು ಅಂತ ಏನು ಅನ್ಸೋದಿಲ್ಲ, ಆದರೆ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಖಾರ ಸರಿಯಾಗಿ ಹಾಕಿರಬೇಕಾಗುತ್ತೆ. ಆ್ಯಂಡ್ ಪಲ್ಯ ಸ್ಟಫ್ ಮಾಡಬೇಕಾದ್ರೆ ಕಡಿಮೆ ಹಾಕಬಾರ್ದು, ಸ್ವಲ್ಪ ಜಾಸ್ತಿನೇ ಹಾಕಿರಬೇಕು. ಅಥವಾ ನಿಮಗೆ ಚಟ್ನಿ ಜೊತೆ ಇರಲೇಬೇಕು ಅನ್ನೋ ಆಗಿದ್ದರೆ ಚಟ್ನಿ ಜೊತೆನೂ ತಿನ್ಬೋದು, ಸಾಂಬಾರು ಇಲ್ಲದೆ ಕೂಡ ಈ ಥರ ಟೇಸ್ಟ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ಒಂದ್ಸಾರಿ. ಸಾನುಗೆ ಇವತ್ತು ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ನಾನೇ ಹೋಗಿದ್ದೆ, ಯಾಕೆ ಅಂತ ನಿಮಗೆ ತಿಳಿಸ್ತೀನಿ. ನಾನು ಬಿಟ್ಟು ಬಂದು ಹಾಗೆ ಸ್ವಲ್ಪ ಮನೆಗೆ ಸಾಮಾನು ತರಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಂದು ಮನೆ ಗುಡಿಸಿ ಈಗ ನಾನು ಕಿಚನ್ ಕ್ಲೀನಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಕಿಚನ್ ಕ್ಲೀನಿಂಗ್ ಇವತ್ತೇ ಶುರು ಮಾಡ್ತಾ ಇರೋದು ಅಂತಲೇ ಅಂದ್ಕೊಳ್ಬೋದು. ಕಿಚನ್ ಕ್ಲೀನಿಂಗ್ ಆಗಿರ್ಬೋದು ಅಥವಾ ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ನಾನು ಧೂಳಾಗಿದೆ ಅಂತ ನಾನು ಯಾವತ್ತೂ ಕ್ಲೀನ್ ಮಾಡೋದಿಲ್ಲ. ಈಗ ಶ್ರಾವಣ ಅಂದರೆ ನಾವು ಶ್ರಾವಣನ ಪಾಲಿಸ್ತೀವಿ, ನಾವು ಶ್ರಾವಣದವರು. ಹಾಗಾಗಿ ಅದ್ರ ಮುಂಚೆ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ಮನೆ ಮೊದಲಿಂದಾನು ನಮ್ಮ ಮನೇಲಿ ಆ ಥರ ಹೇಳಿಬಿಟ್ಟಿದ್ದಾರೆ. ಸೊ ನಾನು ಅದನ್ನೇ ಪಾಲಿಸ್ತೀನಿ. ಮಾಡಲಿಲ್ಲ ಅಂದಾಗ ನನಗೇನೋ ಒಂಥರ ಮನಸ್ಸಲ್ಲಿ, ಅಯ್ಯೋ ಮಾಡಿಲ್ಲ ಮಾಡಿಲ್ಲ, ನಾವು ಇಷ್ಟು ದಿನ ನಾನ್ ವೆಜ್ ತಿಂತಾ ಇದ್ವಿ, ಈಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು, ನಾನು ಮಾಡಿಲ್ಲ, ನಾವು ನಾನ್ ವೆಜ್ ಮಾಡಬೇಕಾದ್ರೆ ಆ ಡಬ್ಬ ಮುಟ್ಟಿರ್ತೀವಿ, ಈ ಡಬ್ಬ ಮುಟ್ಟಿರ್ತೀವಿ. ಅಂದರೆ ಚಿಕನ್ ಮುಟ್ಟಿದ ತಕ್ಷಣವೇ ಮುಟ್ತೀವಿ ಅಂತೇನಿಲ್ಲ, ಎಲ್ಲ ನೀಟಾಗೇ ಮಾಡಿರ್ತೀವಿ. ಆದರೂ ಏನೋ ಒಂಥರ ಒಂದು ಸಮಾಧಾನಕ್ಕೋಸ್ಕರ ನಾನು ಈ ಶ್ರಾವಣದ ಕ್ಲೀನಿಂಗ್ ಅಂತ ಮಾಡೋದು. ಇಲ್ಲ ಆದರೆ ಧೂಳಾಗಿರುತ್ತೆ ಗಲೀಜಾಗಿರುತ್ತೆ ಅಂತ ನೆಸೆಸರಿನೇ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ, ಅವಾಗವಾಗೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಅಂದ್ಬಿಟ್ಟು ಹೊರಗಡೆಯಿಂದನೇ ಎಲ್ಲನೂ ನೀಟಾಗಿ ಒರೆಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮನಸ್ಸಿಗೆ ಒಂದು ಸಮಾಧಾನ, ಬಾ ನಾನು ಮಾಡ್ತಾ ಇದ್ದೀನಪ್ಪ, ಶ್ರಾವಣದಲ್ಲಿ ಶುರು ಹಬ್ಬಗಳು ಬರುತ್ತೆ, ನಾನು ನೇಮವಾಗಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಮಾಧಾನಕ್ಕೆಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವು ಈ ಬಾಸ್ಕೆಟ್ಸ್ನೆಲ್ಲ ಇಟ್ಟಿರ್ತೀವಲ್ವ, ಇದು ಒರೆಸಿದ್ರೆ ನೀಟ್ ಆಗೋದಿಲ್ಲ, ಧೂಳಾಗಿರುತ್ತೆ. ಅದಕ್ಕೆ ಒಂದ್ಸಾರಿ ತೊಳೆದೇ ಬಿಡೋಣ ಅಂತ ಎಲ್ಲಾನು ತೆಗಿತಾ ಇದ್ದೀನಿ. ಆ್ಯಂಡ್ ಇದ್ರೊಳಗಡೆ ಜಾಗ ಇರುತ್ತಲ್ವ, ಅಲ್ಲಿ ಧೂಳು ಕೂತಿರುತ್ತೆ. ಸೊ ಅದನ್ನಂತೂ ನಾನು ತಿಂಗ್ಳಿಗೆ ಒಂದ್ಸಾರಿ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಈಗ ಸ್ನಾನ ಮಾಡಿ ಬಂದಿದ್ದೀನಿ. ತಿಂಡಿ ಅಂತೂ ಮೊದಲೇ ಆಗಿತ್ತು,
ಅಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಮಾಡಿ ಹೊಟ್ಟೆ ಹಸಿವಾಯಿತು ಅಂದಾಗ ನಾನು ತಿಂಡಿ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗಿದ್ದು. ಇನ್ನು ಸ್ನಾನ ಮಾಡಿ ಬಂದು ನಾನು ರೆಡಿಯಾಗಿ ತಿನ್ನೋ ತನಕ ಸಖತ್ ಲೇಟ್ ಆಗಿಬಿಡುತ್ತೆ, ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು ತಿಂಡಿ ಮಾಡಿ ಹೋದೆ. ಸೊ ಈಗ ಈ ಫುಲ್ಲು ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ಡಬ್ಬಗಳನ್ನ. ಡಬ್ಬಗಳು ನಾನು ಒಂದ್ಸಾರಿ ಅಂದ್ಕೊಂಡೆ ಎಲ್ಲನೂ ಡಿಶ್ ವಾಷರ್ಗೆ ಹಾಕ್ಬಿಡೋಣ ಅಂತ, ಆದರೆ ನಾನು ಯಾವಾಗ ಯಾವಾಗ ಖಾಲಿ ಆಗುತ್ತೋ ಅವಾಗೆಲ್ಲ ತೆಗೆದು ಹಾಕಿರ್ತೀನಿ, ತೊಳೆದ್ಬಿಟ್ಟೆ ಹಾಕಿರ್ತೀನಿ. ಅದಕ್ಕೆ ಸುಮ್ಮನೆ ಮತ್ತೆ ಅದು ಹರಡ್ದಂಗೆ ಆಗುತ್ತೆ, ಬೇಡ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ಫಟಾಫಟ್ ಮಾಡಿಬಿಡೋಣ ಅಂಥೇಳಿ ಜಸ್ಟ್ ಈಗ ಒರೆಸ್ಕೊಳ್ಳೋಣ ಅಂತ ಇದ್ದೀನಿ. ಅಂದರೆ ಡಬ್ಬಗಳೆಲ್ಲ ತೆಗೆದಿಟ್ಟು ಅದನ್ನು ಸೋಪು ನೀರಲ್ಲಿ ಒರೆಸ್ಕೊಡ್ತೀನಿ. ಏನಪ್ಪ ಅಂದರೆ ಇದೊಂದು ಇಲ್ಲಿ ಮಸಾಲೆಗಳು ಇಡ್ತೀನಲ್ವಾ, ಅದಕ್ಕೆ ಸ್ವಲ್ಪ ಗಲೀಜಾಗಿರುತ್ತೆ, ಮಸಾಲೆಗಳೆಲ್ಲ ಬಿದ್ದು ಕರೆ ಆಗಿರುತ್ತೆ ಇಲ್ಲಿ ಶೆಲ್ಫ್ಗಳು. ಇಲ್ಲ ಅಂದರೆ ಬೇರೆ ಯಾವುದು ಕೂಡ ನಾನು ಅಷ್ಟೊಂದೇನು ಯೂಸ್ ಮಾಡೋದಿಲ್ಲ, ಇದೆಲ್ಲ ಗ್ಲಾಸ್ ಐಟಮ್ಸ್ ಇದೆ. ಸೊ ಇಲ್ಲಿ ಎಲ್ಲನೂ ಗ್ಲಾಸ್ ಐಟಮ್ಸ್ ಇರೋದು, ಬಟ್ಲುಗಳಿದೆ ಅದೇನು ಗಲೀಜಾಗಲ್ಲ. ಇಲ್ಲಿ ಬಿಸ್ಕೆಟ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಅದೇ ಬಂತೂ ನೋಡಿ, ಅದೇನು ಒಳಗಡೆ ಕ್ಲೀನ್ ಮಾಡದೇ ಇರೋ ನಡೆಯುತ್ತೆ, ಹೊರಗಡೆಯಿಂದ ಮಾತ್ರ ಮಾಡ್ಕೋಬೇಕು, ಚಿಮ್ಮಿ ಮಾಡ್ಕೋಬೇಕು. ಮೇಲ್ಗಡೆ ಬನ್ನಿ, ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋಣ. ನೋಡಿ ಇದೊಂದೇ ಪೇಪರು, ಮಸಾಲೆಗಳು ಬಿದ್ದು ಈ ಥರ ಅರಿಶಿನದ ಕಲರ್ ಆಗಿರೋದು. ಈಗ ಡಬ್ಬಗಳನ್ನು ಒರೆಸ್ಕೊಳ್ಳೋ ಟೈಮು. ಇಷ್ಟಕ್ಕೇ ಬೇಜಾರಾಗೋಯ್ತು ಸ್ನೇಹಿತರೆ, ಬೆಳಗ್ಗೆಯಿಂದ ಕ್ಲೀನಿಂಗ್ ಮಾಡಿ ಮಾಡಿ, ಬಟ್ ಏನು ಮಾಡ್ತೀರಾ, ಮಾಡದೇ ಇರೋದಕ್ಕೂ ಆಗೋದಿಲ್ಲ. ಅದಕ್ಕೆ ಒಂದು ಸೀರೀಸ್ ಹಾಕ್ಕೊಂಡಿದ್ದೀನಿ, ಅದನ್ನು ನೋಡ್ತಾ ಇದ್ದರೆ ಅದರಲ್ಲೆಲ್ಲ ನಮ್ಮ ಕಾನ್ಸಂಟ್ರೇಷನ್ ಇರುತ್ತಲ್ವಾ, ನಾವಿಲ್ಲಿ ಏನು ಮಾಡ್ತಾ ಇದ್ದೀವೋ ಅದೇನು ಮಾಡ್ತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ, ಅಯ್ಯೋ ಇಷ್ಟೊಂದು ಮಾಡ್ತಾ ಇದೀವಲ್ಲ ಕೆಲಸ ಅಂತಾನೂ ಅನ್ಸೋದಿಲ್ಲ. ಅದಕ್ಕೆ ಸ್ವಲ್ಪ ಡೈವರ್ಷನ್ಗೆ ಅಂದ್ಬಿಟ್ಟು ಮೊಬೈಲಲ್ಲಿ ಒಂದು ಸೀರೀಸ್ನ ಹಾಕ್ಕೊಂಡು ನೋಡ್ತಾ ನೋಡ್ತಾ ಕೆಲಸ ಮಾಡ್ತಾ ಇದ್ದೀನಿ. ಸೊ ಕೆಲಸನೂ ಆಗುತ್ತೆ, ನನಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಆಗುತ್ತೆ. ರೀಸೆಂಟಾಗಿ ಒಂದು ಕಮೆಂಟ್ ನೋಡಿದೆ, ನಿಮ್ಮ ಕಿಚನ್ ಮೇಕ್ ಓವರ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿ ಅಕ್ಕ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಲಾಸ್ಟ್ ಡಿಸೆಂಬರಲ್ಲೇ ತೋರಿಸಿದ್ದೆ ನಿಮಗೆ, ಒಬ್ಬ ಇಂಟೀರಿಯರ್ನ ಕರೆಸ್ಬಿಟ್ಟು ಅವ್ರ ಹತ್ರ ಒಂದು ಕೊಟೇಶನ್ ಕೊಡಿ ಅಂತ ಕೇಳಿದ್ದೆ. ಅವ್ರು ತುಂಬಾ ಜಾಸ್ತಿ ಹೇಳಿದರು, ಅದಾದಮೇಲೆ ಇನ್ನೂ ಒಬ್ಬರನ್ನ ಕರೆಸ್ದೆ, ಅವ್ರು ಅದಕ್ಕಿಂತ ಜಾಸ್ತಿ ಹೇಳಿದರು. ಸೊ ಈಗ ಒಂದನ್ನು ಫೈನಲ್ ಮಾಡಿದ್ದೀನಿ. ಸೊ ಅದು ಮಾಡಬೇಕು ಅಂತ ನನಗೂ ಕೂಡ ಯೋಚನೆ ಬಂತು, ಸ್ವಲ್ಪ ಕೆಲವೊಂದನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಮಾಡಿಸ್ಬೇಕು ಅಂತ ಇದ್ದೀನಿ. ಅದಾದಮೇಲೆ ಕೆಲವೊಂದು ಥಿಂಗ್ಸ್ಗಳನ್ನ ಕೂಡ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಅದು ಡೆಫಿನೆಟ್ಲಿ ನನಗೂ ಕೂಡ ಯೋಚನೆ ಇದೆ, ಮಾಡ್ತೀನಿ ಸದ್ಯದಲ್ಲೇ. ಹಬ್ಬ ಆಗಲಿ ಅಂತ ಕಾಯ್ತಾ ಇದ್ದೀನಿ, ಆಮೇಲೆ ವುಡ್ ವರ್ಕ್ಸ್ನ ಶುರು ಮಾಡಿಸೋಣ ಅಂತ ಇದ್ದೀನಿ. ಸ್ನೇಹಿತರೆ ಆಯಿತು ಕ್ಲೀನಿಂಗ್, ಸಾಕಾಯಿತು. ಈಗ ಮತ್ತೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟು ಸಾಮಾನು ಕರ್ಕೊಂಡ್ಬರೋದಕ್ಕೆ ಹೋಗಬೇಕು. ಆ್ಯಕ್ಚುಲಿ ಏನಾಗಿದೆ, ನಿನ್ನೆ ಫುಲ್ ರಾಜೇಶ್ಗೆ ಸ್ವಲ್ಪ ಮೈಕೈ ನೋವಿತ್ತು, ಅಂದರೆ ನನಗೂ ಕೂಡ ಹೋದ ವಾರ ಇಬ್ಬರಿಗೂ ಹೋದ ವಾರ ತಲೆನೋವು, ಗಂಟಲು ನೋವು, ಮೈಕೈ ನೋವು ಆಗಿತ್ತು. ಸೊ ಜ್ವರ ಬರೋ ಥರ ಆಗಿತ್ತು, ನಾವು 2 ದಿನ ಟ್ಯಾಬ್ಲೆಟ್ ತೊಗೊಂಡಿದ್ವಿ, ಕಡಿಮೆ ಆಯಿತು. ನನಗಂತೂ ಫುಲ್ ಹೊಟ್ಟೋಯ್ತು, ರಾಜೇಶ್ಗೂ ಕೂಡ ಹೊಟ್ಟೋಗಿತ್ತು. ಇದು ಫೋನು ಆ್ಯಕ್ಚುಲಿ ಧಾನ್ವಿ
ಭರತನಾಟ್ಯಕ್ಕೆ ಸೇರ್ಕೊಂಡಿದ್ದಾಳೆ. ರೀಸೆಂಟಾಗಿ ಸೇರ್ಕೊಂಡಿದ್ಲು, ಈಗ ಸಮ್ಮರ್ ಹಾಲಿಡೇಸ್ ಆದ ತಕ್ಷಣನೇ ಸೇರ್ಕೊಂಡ್ಲಂತೆ. ಸೊ ಅದರಲ್ಲಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಆಯ್ತಂತೆ, ಅದರದ್ದು ಫೋಟೋ ಮತ್ತು ವಿಡಿಯೋ ಕಳಿಸಿದ್ದೀನಿ ನೋಡು ಅಂತ ಹೇಳಿ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದು ನೋಡಿ. ಧಾನುವಿನ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅದು ಕ್ಲಾಸಿಕಲ್ ಡ್ಯಾನ್ಸಲ್ಲಿ. ಓಕೆ, ನೆಕ್ಸ್ಟ್ ನಾನು ಹೇಳ್ತಿದ್ದೆ ರಾಜೇಶ್ ಬಗ್ಗೆ. ರಾಜೇಶ್ಗೆ ನೆನೆ ಫುಲ್ಲು ಮತ್ತೆ ಒಂದು ನಾಲ್ಕು ದಿನ ಆಗಿದೆ, ನಾಲ್ಕು ದಿನ ಆಲ್ಮೋಸ್ಟ್ ನಾಲ್ಕು ದಿನ ಆಗಿದೆ. ಮತ್ತೆ ಅವ್ರಿಗೆ ನೆನೆ ಬೆಳಿಗ್ಗೆಯಿಂದ ಒಂಥರ ಮೈಕೈ ನೋವು, ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು. ಸರಿ, ಸಂಜೆ ತನಕನೂ ನೋಡಿದ್ರು. ಮಧ್ಯಾಹ್ನ ಒಂದು ನಾನೇ ಒಂದು ಡೋಲೋ ಕೊಟ್ಟಿದ್ದೆ ಅವ್ರಿಗೆ, ಬೆಳಿಗ್ಗೆಯಿಂದನೂ ಆಗ್ತಾಯಿಲ್ಲ ಅಂತ ಇದ್ದೀರಾ, ತೊಗೊಳ್ಳಿ ಅಂದ್ಬಿಟ್ಟು ಡೋಲೋ ತೊಗೊಂಡಿದ್ದು. ಸಂಜೆ ತೊಗೊಳ್ಬೇಕಿತ್ತು, ತೊಗೊಂಡಿರಲಿಲ್ಲ ಅವರು. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಚಳಿ ಆಗ್ತಾಯಿದೆ ಕಣೋ ಅನ್ನೋಕ್ಕೆ ಶುರು ಆಯಿತು. ಸೊ ರಾಜೇಶ್ಗೆ ಒಂದ್ಸರಿ ಜ್ವರ ಬಂದುಬಿಟ್ರೆ ಅವ್ರಿಗೆ ತುಂಬಾ ಸಿವಿಯರ್ ಆಗಿಬಿಡುತ್ತೆ, ಅವರು ತಡ್ಕೊಳ್ಳೋದಿಲ್ಲ. ಸ್ವಲ್ಪ ಇದ್ದರೆ ಅವರು ಮಾತ್ರೆನೂ ತೊಗೊಳ್ಳದೆ ಮ್ಯಾನೇಜ್ ಮಾಡಿಬಿಡ್ತಾರೆ, ಆದರೆ ಜಾಸ್ತಿ ಆದಾಗ ಅವ್ರಿಗೆ ತಡ್ಕೊಳಕ್ಕಾಗೋದೇ ಇಲ್ಲ. ಅದಕ್ಕೆ ನಾನು ಇಲ್ಲ ನೀವು ಹೋಗಿ ಮೊದಲು ತೋರಿಸ್ಕೊಳ್ಳಿ ಅಂದ್ಬಿಟ್ಟು ನೆನೆ 9 ಗಂಟೆಗೆ ಹೋಗ್ಬಿಟ್ಟು ತೋರಿಸ್ಕೊಂಡು 10:30 ಮನೆಗೆ ವಾಪಸ್ ಬಂದರು. ಸೊ ನೆನ್ನೆಯಿಂದ ಅವ್ರಿಗೆ ವೈರಲ್ ಫೀವರ್ ಆಗಿಬಿಟ್ಟು ಚಳಿ, ಜ್ವರ, ಗಂಟಲು ನೋವು, ಮೈಕೈ ನೋವು ಆ ಥರ ಎಲ್ಲ ಆಗ್ತಾಯಿದೆ. ಸೊ ರೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಆಫೀಸ್ಗೆ ಇವತ್ತು ರಜಾ ಹಾಕಿದ್ದಾರೆ. ನೆನೆ ಕಷ್ಟಪಟ್ಟು ಕೆಲಸ ಮಾಡಿದ್ರು, ಇವತ್ತು ಬೇಡ ನೀವು ರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ರೆಸ್ಟ್ ಮಾಡಿದ್ರೆ ಇವತ್ತು ನಾಳೆ ಎಲ್ಲ ಅವ್ರಿಗೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ರಂತೆ. 3 ದಿನ ನೋಡಿ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ. 3 ದಿನ ನೋಡಿ ಕಡಿಮೆ ಆಗಲಿಲ್ಲ ಅಂದರೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಅಂತ. ಯಾಕಂದರೆ ಈಗ ಎಲ್ಲ ಕಡೆಯೂ ಡೆಂಗ್ಯೂ ಇದೆ ಅಲ್ವಾ, ಇವಾಗ ಸ್ವಲ್ಪ ಕಡಿಮೆ ಆಗ್ತಿರ್ಬೋದೇನೋ, ಅಷ್ಟೊಂದು ನ್ಯೂಸಲ್ಲಿ ಏನು ನೋಡ್ತಾ ಇಲ್ಲ. ಬಟ್ ಡೆಂಗ್ಯೂ ಜ್ವರ ಇರ್ಬೋದಾ ಅಂತ ಡಾಕ್ಟರ್ಗೂ ಡೌಟು. ಇದರಲ್ಲಿ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡಬೇಕು. 3 ಡೇಸ್ದು ಮಾತ್ರೆಗಳು ಕೊಟ್ಟಿದ್ದಾರಂತೆ. ಸೊ ಅದಾದಮೇಲೆ ಟೆಸ್ಟ್ ಮಾಡಿಸ್ಬೇಕು. ಹೋಪ್ ಆ ಟೆಸ್ಟ್ ಮಾಡಿಸೋದು ಬೇಡ ಅಂತ ವಿಶ್ ಮಾಡ್ತೀನಿ. ಮತ್ತು ನೋಡಿ, ಯಾವಾಗ ಗಂಟ್ಲೂ ಬಂದಿದ್ದು ಸ್ವಲ್ಪ ಕಫ ಕಟ್ಟಿದಂಗಿದೆ, ಇನ್ನು ಮಾತಾಡಬೇಕಾದ್ರೆ ಸ್ವಲ್ಪ ಹಂಗೇ ವಾಯ್ಸ್ ಲೋ ಆಗಿರುತ್ತೆ. ಈಗ ಆಯಿತು ಕ್ಲೀನಿಂಗು, ಈಗ ಅಡುಗೆಗೆ ಮಾಡಿಬಿಟ್ಟು ತಕ್ಷಣವೇ ಸಾನು ಕರ್ಕೊಂಡ್ಬರಬೇಕು ಹೋಗ್ತೀನಿ. ಸ್ನೇಹಿತರೆ, ಇದು ಕ್ಲಾಸಿಕಲ್ ಸಾಂಗ್ಸು. ಈ ಕ್ಲಾಸಿಕಲ್ ಸಾಂಗ್ಸ್ಗೆ ಕಾಪಿರೈಟ್ ಇಶ್ಯೂ ಬರುತ್ತೆ, ಹಾಗಾಗಿ ನಾನು ಅದ ಮೇಲೆ ಒಂದು ಮ್ಯೂಸಿಕ್ನ ಹಾಕಿ ಓವರ್ ರೈಟ್ ಮಾಡಿದ್ದೀನಿ. ಅದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ಬೋದು, ಬಟ್ ಸಾರಿ, ಇದನ್ನು ಹಾಗೆ ಡೈರೆಕ್ಟ್ ಹಾಕೋ ಹಾಗಿಲ್ಲ. ಬಟ್ ಆ ಹಾಡಿಲ್ಲದೆ ನಾವು ಡ್ಯಾನ್ಸ್ ನೋಡಿದ್ರೆ ಏನು ಚೆನ್ನಾಗೂ ಇರೋದಿಲ್ಲ, ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ತಾನು ನೋಡ್ರಿ ಕಿಂಡರ್ ಜಾಯ್ ತಗೊಂಡಿದ್ದಾಳೆ, ಯಾಕೆ ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಡೀಟೇಲು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸ್ನೇಹಿತರೆ, ಅಲ್ಲಿ ನಾವು ಬರಬೇಕಾದ್ರೆ ಕಿಂಡರ್ ಜಾಯ್ ತೊಗೊಂಡು ಬಂದ್ವಿ, ಯಾಕೆ ಅಂತ ನಿಮಗೆ ಗೊತ್ತಿದೆ ಅಂತ ಹೇಳಿದೆ. ಯಾಕೆ ಗೊತ್ತಾ, ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತೀನಿ. ಸಾನು ಯಾವಾಗ್ಲೂ ಅವಳದು ಟೆಸ್ಟ್ ಆದಮೇಲೆ ಯಾವುದ್ರಲ್ಲಿ ಔಟ್ ಆಫ್ ಔಟ್ ಬಂದಿರ್ತಾಳೋ ಒಂದೊಂದು ಪೇಪರ್ಗೂ ಒಂದೊಂದು ಕಿಂಡರ್ ಜಾಯ್ ಕೊಡಿಸ್ತೀನಿ ಅಂತ ಅವ್ರ ಅಪ್ಪ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಹೋದ ವರ್ಷದಿಂದನೇನಾ ಅದು ಆದರೂ ಹೋದ ವರ್ಷ ಶುರು ಆಗಿರೋದು, ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ಈ ಸಾರಿ ಸಾನು ಅವರು ಎಷ್ಟು ಕಿಂಡರ್ ಜಾಯ್ ಗೆದ್ದಿದ್ದಾರೆ ಹೇಳಿ. ಆಕ್ಚುಲಿ 3, ಆದರೆ ಅಮ್ಮ ಹೇಳಿದ್ರು ನಾನು ಕಿಂಡರ್ ಜಾಯ್ ತಿನ್ನಂಗಿಲ್ಲ ಅಲ್ವಾ, ಅದಕ್ಕೆ ನಾನು ಕಿಂಡರ್ ಜಾಯ್ದು ದುಡ್ಡು ಕೊಡ್ತೀನಿ ಅಂತ. ಓಕೆ, ಆಮೇಲೆ ಅದು ನನಗೆ ಇದು ಹೊಸದು ಬಾರ್ಬಿ ಎಡಿಷನ್ ಅಂತ ಬಂದಿದೆ. ನಾನು ಸಾನುಗೆ ಆಫರ್ ಕೊಟ್ಟೆ, ಸೊ ನಾನೇನು ಚಾಕ್ಲೇಟ್ ತಿನ್ನೋ ಹಾಗಿಲ್ಲ, ನನಗೆ ಕಿಂಡರ್ ಜಾಯ್ ತೊಗೊಳೋದು ಅಷ್ಟು ವರ್ತ್ ಅಂತ ಅನ್ಸೋದಿಲ್ಲ. ಬರೀ ಆ ಚಿಕ್ಕ ಟಾಯ್ಗೋಸ್ಕರ ತೊಗೊಳ್ಬೇಕು ಅಂತ ಹೇಳ್ತೀಯಲ್ಲ ಮಗಳೇ, ಬೇಡ, ಚಿಕ್ಕ ಟಾಯ್ ಬದಲು ನೀನು ದೊಡ್ಡದು ಟಾಯ್ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ದಾಳೆ.
ಅದಕ್ಕೆ ನಾನು ದುಡ್ಡು ಕೊಡ್ತೀನಿ, ನೀ ಅದಕ್ಕೆ ಅಂತ ಸೇರ್ಸಿಟ್ಕೋ. ನೋಡ್ರಿ ತಂದ್ಲು, ಎಲ್ಲ ಸೇರಿಸಿ ಸೇರಿಸಿ ಇಟ್ಟಿದ್ದಾಳೆ. ತಗೊಂಡಾಗ ನೋಡ್ಬಿಟ್ಟು ಖುಷಿ ಪಡ್ತಾಳೆ ಅಷ್ಟೇನೆ, ಆಮೇಲೆ ಅದ್ರಲ್ಲಿ ಆಡೋದೇ ಇಲ್ಲ. ಒಪ್ಕೊಂಡ್ಲು. ಮೊನ್ನೆ ರಾಜೇಶ್ ಜೊತೆ ಟ್ಯಾಬ್ಲೆಟ್ ತಗೊಳಕ್ ಹೋಗಿದ್ದಾರೆ, ಅಲ್ಲಿ ಕಿಂಡರ್ ಜಾಯ್ ಬಾರ್ಬಿ ಎಡಿಷನ್ ಅಂತ ನೋಡ್ಬಿಟ್ಟಿದ್ದಾಳೆ. ನೋಡ್ದಾಗ್ಲಿಂದ ಮಮ್ಮ ನನ್ಗೆ ಒಂದೇ ಒಂದು ಬೇಕು, ಒಂದೇ ಒಂದು ಬೇಕು ಅಂತ ಅವತ್ತಿಂದನು. ನಾನು ನಿನಗೆ ಸರಿ, ನಾನಂದೆ ನಾನು ಕೊಟ್ಬಿಡ್ತೀನಿ, ನೀನು ಏನಾದರೂ ಮಾಡ್ಕೋ ಅಂತ. ಅದಕ್ಕೆ ಸರಿ, ನಾನು ಒಂದು ತಗೋತೀನಿ, ನೀನು ನನಗೆ ಮೂರರಲ್ಲಿ ಔಟ್ ಆಫ್ ಔಟ್ ಬಂದಿರೋದು, ಸೊ 150 ಆಯಿತು, ಅದರಲ್ಲಿ ನಾನು 50 ರುಪೀಸಲ್ಲಿ ಒಂದು ಚಾಕ್ಲೇಟ್ ತಗೊಳ್ತೀನಿ ಅಂದ್ಕೊಂಡು ಇವತ್ತು ನನ್ನ ಹತ್ರ ತಗಿಸ್ಕೊಂಡು ಬಂದಳು. ಸೊ 100 ರುಪೀಸ್ ಮಾತ್ರ ಅವ್ಳಿಗೆ ಉಳ್ದಂಗಾಯಿತು, ಉಳ್ದಂಗಾಗಿದ್ದು. ಅರ್ನ್ ಮಾಡಿದ್ದು 150, ಬಟ್ ಸೇವ್ಡ್ ಈಸ್ ಓನ್ಲಿ 100. ಸೊ ಅದನ್ನು ಅಲ್ಲೇ, ಮಮ್ಮ ಯಾವಾಗ ತೆಗೀಲಿ ಯಾವಾಗ ತೆಗೀಲಿ, ನಾನಂದೆ ಅಲ್ಲೇ ಕೂತ್ಕೊಂಡ್ಬಿಡು, ಕೂತ್ಕೊಂಡ್ಬಿಟ್ಟು ಅಲ್ಲೇ ತೆಗೆದ್ಬಿಟ್ಟು ಬಾ ಅಂತೆ. ಬೇಡ ಬೇಡ ನಡಿ ಅಂದ್ಕೊಂಡು ಸಮಾಧಾನವಾಗಿ ಬಂದು ಇವಾಗ ನೋಡಿ, ಇವಾಗ ಬಂದ ತಕ್ಷಣನೇ ತೆಗಿತಾ ಇದ್ದಾಳೆ. ಮೊದಲು ನಾನು ಇದ್ದೇನೆ ಇದು ರಿಂಗ ಬೇಕಿತ್ತಾ, ಬೇಕಿತ್ತಾ ನಿನಗಿದು ಬಾರ್ಬಿ ಎಡಿಷನ್ನು? ಬಾರ್ಬಿ ಎಡಿಷನ್ನು ಏನೇನೋ ಯೂಸ್ ಆಗಲ್ಲ ಸ್ನೇಹಿತರೆ, ನನಗಂತೂ ಇಷ್ಟನೇ ಆಗಲ್ಲ. ನಿಮ್ಗೆ ಇಷ್ಟ ಆಗುತ್ತಾ ಕಿಂಡರ್ ಜಾಯ್? ಕಿಂಡರ್ ಜಾಯ್ ತಗೊಳ್ಳೋದು ನಿಮ್ಗೆ ಇಷ್ಟ ಆಗುತ್ತಾ ಹೇಳಿ. ನಿಮ್ಮ ಮಕ್ಕಳಿಗೇನೋ ಆಬ್ವಿಯಸ್ಲಿ ಆಸೆ ಆಗುತ್ತೆ, ಬಟ್ ಇಸ್ ಇಟ್ ವರ್ತ್? ಆ್ಯಂಡ್ ಈಗ ಇದು ಸಣ್ಣಗೆ ಸೆಟ್ ಕೂಡ ಆಗ್ತಾ ಇಲ್ಲ, ಯಾಕಂದರೆ ಇದು ಸ್ವಲ್ಪ ಚಿಕ್ಕ ಸೈಜ್. ಹೀಗೆ ಕತೆ, ನಮ್ಮ ಸಾನವ್ರಿಗೆ ಸರಿ ಮೂರರಲ್ಲಿ ಔಟ್ ಆಫ್ ಔಟ್ ಬಂದಿದ್ದಾರೆ. ಇನ್ನು ಮೂರರಲ್ಲಿ ಏನಾಗಿದೆ ಅಂದರೆ 18.5 ಬಂದಿದೆ. ಒಂದರಲ್ಲಿ ಏನೋ ಕ್ವೆಶ್ಚನ್ನೇ ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ರಂತೆ, ಆಮೇಲೆ ಮ್ಯಾಮೆ ಒಪ್ಕೊಂಡ್ರಂತೆ. ಇದು ಇದು ಕ್ವೆಶನ್ನು ನಾವೇ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಬಿಟ್ಟಿದ್ದೀವಿ, ಈ ಥರ ಯಾವುದು ಕ್ವೆಶನ್ ಇರಲಿಲ್ಲ, ಸೊ ಅದಕ್ಕೆ ನಾನೇ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಯಿತಾ? ಆಮೇಲೆ ಇನ್ನು ಒಂದು ಕನ್ನಡದಲ್ಲಿ ಎಸ್ ಒಂದು 4-5 ಸೆಂಟೆನ್ಸ್ ಬರೀಬೇಕು, ಅದರಲ್ಲಿ ಅದು ಯಾಕೋ ಗೊತ್ತಿಲ್ಲ ಅವ್ರ ಮ್ಯಾಮ್ ಮೂಡ್ ಚೆನ್ನಾಗಿತ್ತೋ ಇಲ್ವೋ, ಅದರಲ್ಲಿ ಒಂದರಲ್ಲೇ ಒಂದೂವರೆ ಮಾರ್ಕ್ಸ್ ತೆಗೆದ್ಬಿಟ್ಟಿದ್ದಾರೆ, ಎಲ್ಲದರಲ್ಲೂ ಕರೆಕ್ಟ್ ಇದೆ. ಮೂರರಲ್ಲಿ ಒಂದೂವರೆ ಕೊಟ್ಟಿದ್ದಾರೆ, ಒಂದೂವರೆ ತೆಗೆದ್ಬಿಟ್ಟಿದ್ದಾರೆ ಅಂದಿದ್ದು.